ನಮಸ್ತೆ ಫ್ರೆಂಡ್ಸ್ ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮೆಂತೆ ಸೊಪ್ಪಿನ ಪಲಾವ್ ಮಾಡಿದ್ದೇನೆ ಅದು ಏನೇನು ಸಾಮಗ್ರಿ ಬೇಕು ಹೇಗೆ ಮಾಡುವುದು ಎಂದು ನೋಡುವ ನಾನು ಒಂದೂವರೆ ಲೋಟದಷ್ಟು ಸೋನಾ ಮಸೂರಿ ರೈಸ್ ತೆಗೆದುಕೊಂಡಿದ್ದೇನೆ ಸಣ್ಣ ಅಕ್ಕಿ ನೋಡಿದ್ದು ಒಂದೂವರೆ ಲೋಟದಷ್ಟು ನಾನು ಅಕ್ಕಿ ತೆಗೆದುಕೊಂಡಿದ್ದೇನೆ ಒಂದು ಹಿಡಿ ತುಂಬ ಇದು ಪುದೀನಾ ಸೊಪ್ಪು ಜಾಸ್ತಿ ಸ್ವಲ್ಪ ಹಾಕಿದರೂ ಒಳ್ಳೆಯದಾಗ್ತದೆ ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ ತುಂಬ ಕೊತ್ತಂಬರಿ ಸೊಪ್ಪು ತೆಗೆದುಕೊಳ್ಬೇಕು ನಾನು ದಂಟು ಸಮೇತ ತೆಗೆದುಕೊಂಡಿದ್ದೇನೆ ಅದರದ್ದು ಕಟ್ ಮಾಡಿ ಬಿಸಾಡಲಿಲ್ಲ ಒಂದು ಹನ್ನೆರಡರಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಹಾಕಿದ್ದೇನೆ ಖಾರಕ್ಕೆ ಬೇಕಾದಷ್ಟು ಕಾಯಿ ಮೆಣಸು ನಾನೊಂದು ಎರಡು ಹಾಕಿದ್ದೇನೆ ಅಷ್ಟೇ ನೋಡಿ ಒಂದು ಕಪ್ಪಿನಷ್ಟು ತೆಂಗಿನ ತುರಿ ಹಾಕಿದ್ದೇನೆ ನಾನಿದಕ್ಕೆ ಮತ್ತೆ ಒಂದು ಸಣ್ಣ ತುಂಡು ಶುಂಠಿ ಮತ್ತು ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಲೋಟ ನೀರು ಹಾಕಿ ನಾನು ರುಬ್ಬಿ ತಂದಿದ್ದೇನೆ ನೋಡಿ ಚೆಂದ ಕಲರ್ ಬಂದಿದೆ ಅಲ್ಲ ಇದರದ್ದು ನೋಡಿ ಈಗ ಒಂದು ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ತೆಂಗಿನ ಎಣ್ಣೆ ಹಾಕಿದ್ದೇನೆ ನಾನು ಇದಕ್ಕೆ ನಾನೀಗ ಸ್ವಲ್ಪ ಗರಂ ಎಲ್ಲ ಹಾಕ್ತೇನೆ ನೋಡಿ ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಎರಡದು ಬೇ ಲೀಫ್ ಉಂಟು ನೋಡಿ ಅದು ಹಾಕಿದ್ದೇನೆ ಮತ್ತು ಸಿನಮನ್ ಸ್ಟಿಕ್ ಸ್ಟಾರ್ ಅನೀಸ್ ಮತ್ತು ಲವಂಗ ಒಂದು ಎರಡು ಮೂರು ಏಲಕ್ಕಿ ಒಂದು ದೊಡ್ಡ ಈರುಳ್ಳಿಯನ್ನು ತೆಳು ಕತ್ತರಿಸಿ ಹಾಕಿ ಸ್ವಲ್ಪ ಬಾಡುವವರೆಗೆ ಇದನ್ನು ಹುರಿಬೇಕು ಲೋ ಟು ಮೀಡಿಯಮ್ ಹೀಟಲ್ಲಿ ಹುರಿ ಇಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ಬಾಡಿದರೂ ಸಾಕು ಒಂದು ದೊಡ್ಡ ಕಟ್ಟು ಮೆಂತ್ಯ ಸೊಪ್ಪು ರಫ್ ಆಗಿ ಕಟ್ ಮಾಡಿ ಇಟ್ಟಿದ್ದೇನೆ ನಾನು ಈಗ ನೋಡಿ ದೊಡ್ಡ ಎರಡು ಟೊಮೆಟೊ ಹಾಕಿ ಅದನ್ನು ಸ್ವಲ್ಪ ಬಾಡುವವರೆಗೆ ಹುರಿದಿದ್ದೇನೆ ಸ್ವಲ್ಪ ಬಾಡಿದ ಕೂಡಲೇ ನಾವು ನುಣ್ಣಗೆ ರುಬ್ಬಿದ ಮಸಾಲೆ ಹಾಕಿ ಅದನ್ನು ಒಂದೆರಡು ನಿಮಿಷ ಹುರಿಯುವ ರಾತ್ರಿ ಇಡೀ ನೆನೆಸಿದ ಒಂದು ಕಪ್ ಬಟಾಣಿಯನ್ನು ಇದಕ್ಕೆ ಹಾಕಿದೆ ನೋಡಿ ಅದನ್ನು ಒಂದು ಎರಡು ನಿಮಿಷ ಹುರಿದು ನಂತರ ಮೆಂತ್ಯ ಸೊಪ್ಪು ಈಗ ಹಾಕ್ತಾ ಇದ್ದೇನೆ ನೋಡಿ ಇದನ್ನು ಸ್ವಲ್ಪ ಬಾಡುವವರೆಗೆ ಹುರಿಬೇಕು ಚೆನ್ನಾಗಿ ಮಸಾಲೆ ಒಟ್ಟಿಗಿದು ಬೇಯಬೇಕು ಮೆಂತ್ಯ ಸೊಪ್ಪಿದು ನೋಡಿ ಚೆನ್ನಾಗಿ ಬಾಡಿದೆ ಬೆಂದಿದೆ ಇದು ಈಗ ನಾವು ನೆನೆಸಿದ ನಮ್ಮ ಅಕ್ಕಿಯನ್ನು ನೀರು ಸೋಸಿ ಹಾಕುವ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಮೆಲ್ಲ ಉರಿಯಲ್ಲಿ ಒಂದು ಎರಡು ಮೂರು ನಿಮಿಷ ಹುರಿದ್ರೆ ಹಾಕಿದನ್ನು ಇದಕ್ಕೀಗ ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾನು ಮೂರು ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೇನೆ ಮೂರು ಗ್ಲಾಸ್ ಸರಿ ಆಗ್ತದೆ ಇದಕ್ಕೆ ನೀರು ಬಿಸಿ ಇದೆ ನೋಡಿ ಈಗ ಒಳ್ಳೆ ಬೇಗ ಬಿಸಿ ಆಗ್ತದೆ ಇದು ನೀರು ಸಹ ಬೇಗ ಕುದೀತದೆ ಯಾವುದೇ ಬಣ್ಣ ಬಳಸಲಿಲ್ಲ ನೋಡಿ ಒಳ್ಳೆ ಕಲರ್ ಬಂದಿದೆ ಹಸಿರು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಕುದೀತಾ ಇದೆ ಈಗ ನಾನು ಕುಕ್ಕರ್ನ ಮುಚ್ಚಳ ಮುಚ್ಚಿ ಎರಡು ವಿಶು ಕೂಗಿಸ್ತೇನೆ ನಾನು ಲೋ ಟು ಮೀಡಿಯಮ್ ಹೀಟಲ್ಲಿ ಇಟ್ಟಿದ್ದೇನೆ ನಾನಿದನ್ನು ನೋಡಿ ಈಗ ತಣ್ಣಗಾಗಿದೆ ಬಾಯಿ ತೆಗೆದಿದ್ದೇನೆ ನೋಡಿ ಮುಚ್ಚಳ ಈಗ ನಮ್ಮದು ಮೆಂತೆ ಪಲಾವ್ ರೆಡಿಯಾಗಿದೆ ಕುಕ್ಕರ್ ತಣ್ಣಗಾದ ಮೇಲೆ ತೆಗೆದ್ರೇ ಒಳ್ಳೆಯದಾಗ್ತದೆ ನೋಡಿ ಉದುರುದುರಾದ ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿಯಾಗಿದೆ ಅಂಟಂಟು ಏನಿಲ್ಲ ನೋಡಿ ಉದುರು ಉದುರಾಗಿ ಒಳ್ಳೆ ಬಂದಿದೆ ನಾನು ಮಾಡಿದ ಮೆಂತ್ಯ ಸೊಪ್ಪಿನ ಈ ಅಡಿಗೆ ನಿಮಗೆ ಇಷ್ಟ ಆಗಿದೆ ಅನ್ನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ನಾಳೆ ಮತ್ತೆ ಭೇಟಿ ಆಗೋಣ